ಬಂಗಾರ. ಡಾಕ್ಟರ್, ಡಾಕ್ಟರ್ನ ನಾ ರೆಕಾರ್ಡಿಂಗ್ ನೋಡ್ಬೇಕು. ಮಿಸಸ್ ಬ್ಯಾಡ್ಗಿ, ನೀವು ಯಾವ ರೆಕಾರ್ಡಿಂಗ್ ಬಗ್ಗೆ ಮಾತಾಡ್ತಿದ್ದೀರಿ? ನೋಡಿ ಡಾಕ್ಟರ್, ನನಗ್ ಗೊತ್ತು ನಿಮ್ ಹಾಸ್ಪಿಟಲ್ ಬಗ್ಗೆ ಯೋಚನೆ ಮಾಡ್ತಿದ್ದೀರ. ಆದ್ರೆ ನಾನ್ ನಿಮಗ್ ಮಾತ್ ಕೊಡ್ತೀನಿ. ನಾ ನಿಮ್ ಮೇಲೆ ಯಾವ್ದೇ ಆಪಾದನೆ ಹಾಕಲ್ಲ, ಇದು ನಿಜ. ಐ ಪ್ರಾಮಿಸ್ ಯು. ನಾನ್ ನನ್ನ ಪರಿವಾರಕ್ಕೆ ಸತ್ಯ ತೋರಿಸ್ಬೇಕು ಅಷ್ಟೇ. ಇದೊಂದೇ ಸಾಕ್ಷಿ ಇರೋದು ನನ್ನ ಹತ್ರ, ಪ್ಲೀಸ್ ಹೀಗ್ ಮಾಡ್ಬೇಡಿ. ಈ ಹೆಂಗ್ಸು ನಿಮ್ ಮುಂದೆ ನಿಂತಿದಾರಲ್ಲ, ಅವತ್ತು ಅವತ್ತು ಇವ್ರೇ ನನ್ ಮಗುನ ಕದ್ದಿದ್ದು. ರೆಕಾರ್ಡಿಂಗ್ ತೋರಿಸ್ಬಿಡಿ ಇವ್ರಿಗೆ, ನಾನ್ ನಿಮಗ್ ಕೈ ಮುಗಿತೀನಿ ಡಾಕ್ಟರ್. ಇದೊಂದೇ ಸಾಕ್ಷಿ ಇರೋದು ನನ್ನ ಹತ್ರ, ಪ್ಲೀಸ್. ನಮ್ಗೆ ಸತ್ಯ ಗೊತ್ತಾಗ್ಬೇಕಾಗಿದೆ ಡಾಕ್ಟರ್, ದಯವಿಟ್ಟು ನೀವು ನಮ್ಗೆ ಫೋಟೋ ತೋರಿಸಿ, ಸಹಾಯ ಮಾಡಿ. ಮಿಸಸ್ ಬ್ಯಾಡ್ಗಿ, ನಾನ್ ನಿಮ್ಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂತ ನೋಡ್ತೀನಿ. ಸತ್ಯ ಅಂತ ಎಲ್ರಿಗೂ ತಿಳಿದೇ ತಿಳಿಯುತ್ತೆ. ನೀ ಬನ್ನಿ ನನ್ ಜೊತೆಗೆ. ಇವತ್ತೇನಾದ್ರೂ ಪುಷ್ಕರ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಾನು ಒಂದ್ ಪ್ರಾಣ ತೆಗೆದು ಬಿಡ್ತೀನಿ. ಮಿಕ್ಕಿದ್ದೆಲ್ಲ ರಾಮನಿಚ್ಛೆ. ಇದ್ರಲ್ಲೇ ಇದೆ. ಮೇಡಮ್, ಇಷ್ಟೇ ಇರೋದು? ಸ್ವಲ್ಪ ಮುಂದೆ ಹೋಗಿ. ನೆನ್ನೆನೂ ಇಲ್ಲಿಗೆ ನಿಂತು ಹೋಗಿತ್ತು, ಸ್ವಲ್ಪ ಮುಂದೆ ಹೋಗಿ, ಅಲ್ಲೇ ಸಿಗುತ್ತೆ. ಮುಂದೆ ಏನೂ ಇಲ್ಲ. ಹೀಗಾಗಕ್ಕೆ ಹೇಗ್ ಸಾಧ್ಯ? ನಾನ್ ನಿನ್ನೆ ನನ್ ಕಣ್ಣಾರೆ ನೋಡಿದ್ದೆ. ನೀವ್ ಒಂದ್ ಕೆಲ್ಸ ಮಾಡಿ, ಅದನ್ನ ಮತ್ತೊಂದ್ಸಲಿ ಪ್ಲೇ ಮಾಡಿ. ಅಪ್ಪ, ನಾನ್ ನಿಜ ಹೇಳ್ತಿದ್ದೀನಿ, ಇದ್ರಲ್ಲೇ ಇತ್ತು. ನಿನ್ನೆ ನಾನ್ ನನ್ ಕಣ್ಣಾರೆ ನೋಡಿದ್ದೀನಿ, ನೀವು ನೋಡಿದ್ರಿ ಅಲ್ವಾ ಡಾಕ್ಟರ್? ಪ್ಲೀಸ್ ಹೇಳಿ ಅವ್ರಿಗೆ ಆ ಫುಟೇಜ್ ತೋರ್ಸಕ್ಕೆ. ಮತ್ತೊಂದ್ಸಲ ನೋಡಿ, ನೀವು ಯಾರ್ ದುಡ್ಡು ಕೊಟ್ಟಿದ್ದು ಹೇಳಿ? ಯಾರ್ ಎಷ್ಟು ದುಡ್ಡು ಕೊಟ್ರು ನಿಮ್ಗೆ? ಇವರಾ ಇಲ್ಲ ಇವ್ರ ಹಿಂದೆ ನಿಂತಿದಾರಲ್ಲ ಅವ್ರ ಮಗನ ಹೇಳಿ, ಯಾರ್ ಎಷ್ಟು ದುಡ್ಡು ತಿನ್ಸಿದ್ರು ನಿಮ್ಗೆ? ಏನೇ ನಿಮ್ ಮುಂದೆನೆ ಇದೆ, ನಾವೇನು ಮುಚ್ಚಿಡ್ತಾ ಇಲ್ಲ, ಸ್ಟಿಲ್ ವಿ ಆರ್ ಟ್ರೈಂಗ್ ಟು ಕೋಆಪರೇಟ್. ಮತ್ತೆ ನೀವು ನಮ್ಮ ಮೇಲೆ ಆರೋಪ ಮಾಡ್ತಾ ಇದೀರಾ? ನೀವ್ ಯಾರ ಇದ್ರಲ್ಲಿ ದುಡ್ಡು ತಿಂದಿದ್ದೀರಲ್ಲ, ಯಾರ ಸತ್ಯ ಮುಚ್ಚಿಡ್ತಿದ್ದೀರಾ, ಅವ್ರಿಗೆ ಒಬ್ಬ ತಾಯಿ ಶಾಪ ತಟ್ಟಿದ್ದೆ. ನಾನು ಒಬ್ಬ ತಾಯಿಯಾಗಿ ಕೊಡ್ತಿರೋ ಶಾಪ ಇದು. ಇವತ್ತಿಂದ ನೀವ್ ಯಾರು ಸುಖವಾಗಿರಲ್ಲ, ತಿಳ್ಕೊಳ್ಳಿ, ಯಾವತ್ತೂ ಸುಖವಾಗಿರಲ್ಲ. ಇದೊಂದು ತಾಯಿ ಶಾಪ ನಿಮ್ಗೆ. ಒಂದ್ ತಾಯಿ ಶಾಪ ತಟ್ಟೆ ತಟ್ಟೆ. ಎಗರಾಡ್ತಿದ್ದೆ ಅಲ್ವಾ ನೀನು ರಾಮನಿಚ್ಚ? ಇಲ್ಲ ದಿವ್ಯಾ,
ಇಚ್ಛ ಯಾವತ್ತು ಯಾರ ಮೇಲೂ ಸುಳ್ಳು ಆರೋಪ ಹೊರಿಸೋದಿಲ್ಲ. ಹೌದಾ? ಅವಳು ಹೇಳೋದು ಸತ್ಯನೇ ಅಂದ್ರೆ ಆಸ್ಪತ್ರೆಯಲ್ಲಿ ಯಾವುದೇ ಸಾಕ್ಷಿ ಯಾಕೆ ಸಿಗ್ಲಿಲ್ಲ? ಖಂಡಿತ ಇಚ್ಛೆಯಿಂದ ಸಾಕ್ಷಿನ ಮುಚ್ಚಿಡ್ತಿದ್ದಾರೆ. ನಿಮ್ಗೆ ಬರೀ ಇಚ್ಛಾ ಹೇಳೋ ಸತ್ಯದ ಮೇಲೆ ಮಾತ್ರ ವಿಶ್ವಾಸ ಅಲ್ವಾ? ಬರೀ ಇಚ್ಛಾನೇ ಸತ್ಯ ಹೇಳೋದಲ್ವಾ? ಹಾ ದಿವ್ಯ, ಇಚ್ಛಾ ಸತ್ಯನೇ. ನಿಮ್ಗೆ ಸತ್ಯದ ಮೇಲೆ ವಿಶ್ವಾಸ ಇಲ್ಲ. ನಿಮ್ಗೆ ಸತ್ಯ ಏನು ಅಂದ್ರೆ ಇಚ್ಛಾ ಹೇಳೋದ್ ಮಾತ್ರ, ಬೇರೇನು ಸತ್ಯ ಇರಬಹುದಲ್ವಾ? ಯಾವ ಹುಡುಗಿನ ನಾವು ನಮ್ಮ ಮಗಳ ತರ ಬೆಳೆಸಿದ್ವು, ನಮ್ಮ ಮಗಳಿಗಿಂತ ಜಾಸ್ತಿ ಹಕ್ಕು ಕೊಟ್ವು, ಇವತ್ತು ಅದೇ ಹುಡುಗಿ ನಮ್ ಕುಟುಂಬದವ್ರ ಮೇಲೆ ಮಸಿ ಬಳಿತಾ ಇದ್ರೆ ಮತ್ತೆ ನೀವು ಅವಳ ವಹಿಸ್ಕೊಂಡ್ ಬರ್ತಿದ್ದೀರಾ? ಈಗಲೂ ನೀವು ಇಚ್ಛಾ ಸತ್ಯ ಹೇಳ್ತಿದ್ದಾಳೆ ಅಂತಾನೆ ನಂಬ್ತಿದ್ದೀರಾ? ಅಮ್ಮವ್ರೆ ಅಮ್ಮವ್ರೆ, ಇಚ್ಛನಲ್ಲಿ ನಿಮ್ಮಿಬ್ರು ಸಂಸ್ಕಾರನೂ ಇದೆ. ಅವಳು ಅವಳು ಯಾಕೆ ಸುಳ್ಳು ಹೇಳ್ತಾಳೆ? ಇಚ್ಛಾ ನಿಜ ಹೇಳ್ತಾ ಇದ್ದಾಳೆ. ಅವಳು ಸತ್ಯ ನೀವಿಬ್ರು ಮಾತ್ರ ಹೇಳೋದಾ? ಬೇರೆಯವರೆಲ್ಲ ಸುಳ್ಳು ಹೇಳ್ತಾರೆ ಅಲ್ವಾ ದಾಮಿನಿ? ಹೋಗ್ಲಿ ಬಿಡು ದಿವ್ಯ, ಒಂದ್ ಕೆಲ್ಸದವಳ ಮಗಳು ನಮ್ ಮೇಲೆ ಕೆಸರು ಎರಚ್ತಾ ಇದ್ದಾಳೆ, ಮತ್ತೆ ನಾವು ಬಾಯಿ ಮುಚ್ಕೊಂಡು ಕೇಳ್ಬೇಕು ಅಷ್ಟೆ. ಯಾಕೆಂದ್ರೆ ಈ ಜೋಕಿಗೂ ನಮ್ ಮೇಲೆ ವಿಶ್ವಾಸನೆ ಇರ್ಲಿಲ್ಲ. ಪರವಾಗಿಲ್ಲ ಬಿಡು, ನಾನು ಮತ್ತೆ ಪುಷ್ಕರ್ ಹೊರಟು ಹೋಗ್ತೀವಿ ಇಲ್ಲಿಂದ. ಸತ್ಯ ಏನಂತ ತಿಳ್ಕೊಂಡಾಗಿದೆ, ಹಾಗೆ ನನ್ನ ವಿಶ್ವಾಸ ಇವತ್ತಿಗೂ ನಮ್ ಚಿಕ್ಕಮ್ಮನ ಮೇಲಿದೆ. ಈಗ ನಿರ್ಧಾರ ನೀವು ಮಾಡ್ಬೇಕು, ನೀವ್ ನನ್ನನ್ ನಂಬ್ತಿರೋ ಅಥವಾ ಅವರಿಬ್ಬರನ್ನು. ನಂಗೆ ಅರ್ಥ ಆಯ್ತು ಅಮ್ಮೋರೆ, ನನ್ಗೆ ಅರ್ಥ ಆಯ್ತು ನಿಮ್ ಬಯಕೆ ಏನು ಅಂತ. ನೀವು ಅಣ್ಣ ಅವ್ರನ್ನ ಈ ಕಡೆಗೆ ಸಿಲುಕಿಸ್ಬೇಡಿ, ನಾನೇ ಆ ಕಷ್ಟನ ಬಗೆಹರಿಸ್ತೀನಿ. ಅಣ್ಣವ್ರೆ, ಇನ್ನು ನಾನು ಈ ಮನೇಲಿರಕ್ಕೆ ಸಾಧ್ಯ ಇಲ್ಲ. ಬದುಕಿರೋವಾಗ್ಲೇ ನಾನು ನೋಡೋದ್ ಬೇಡ. ನಮ್ಮಿಂದಾಗಿ ನಿಮ್ಮ ಮತ್ತೆ ಅಮ್ಮವ್ರ ಸಂಬಂಧದಲ್ಲಿ ಒಡಕು ಮೂಡೋದನ್ನ ನೀವ್ ನನ್ಗೆ ಮತ್ತು ನನ್ ಮಗಳಿಗೆ ಸಹಾಯ ಮಾಡಿರೋದನ್ನ ನಾನು ಯಾವತ್ತೂ ಮರೆಯಲ್ಲ. ಹಾಗೆ ನೀವೇನು ಉಪಕಾರ ಮಾಡಿದಿರೋ ನಮ್ಗೆ ಅದ್ರ ಋಣಾನಂತೂ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಅನುಮತಿ ಕೊಡಿ. ಖಾಲಿ ಕೈಯಲ್ಲಿ ಬಂದಿದ್ದೆ, ಖಾಲಿ ಕೈಯಲ್ಲೇ ಹೋಗ್ತಿದ್ದೀನಿ. ಇದು ಅಡುಗೆ ಮನೆ ಕೀ ಮತ್ತು ಇದು ನಿಮ್ಮ 111 ರೂಪಾಯಿ.